ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮೇಝಿಂಗ್ ಟಿವಿ. ಇವತ್ತು ನಾವು ಭಾರತ ದೇಶದ ಅತ್ಯಂತ ಎತ್ತರವಾದ ಟಾಪ್ 10 ಕಟ್ಟಡಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಮೇಝಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಲೋಧಾ ಬೆಲ್ಲಿಸಿಮು ಟವರ್ 1. ಈ ಕಟ್ಟಡವು ಭಾರತ ದೇಶದ ಅತ್ಯಂತ ಎತ್ತರವಾದ ಕಟ್ಟಡಗಳಲ್ಲಿ 10ನೇ ಸ್ಥಾನ ಪಡೆದುಕೊಂಡಿದ್ದು 197.5 ಮೀಟರ್ ಎತ್ತರವಾಗಿದೆ. ಈ ಬಿಲ್ಡಿಂಗ್ ಮುಂಬೈ ಸಿಟಿಯಲ್ಲಿದ್ದು 53 ಅಂತಸ್ತುಗಳನ್ನು ಹೊಂದಿದೆ. 2012 ನಿರ್ಮಾಣವಾದ ಈ ಕಟ್ಟಡವು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆಗಿದೆ. ಲೋಧಾ ವೆನೇಜಿಯಾ ಎ. ಈ ಕಟ್ಟಡವು 9ನೇ ಅತ್ಯಂತ ಎತ್ತರವಾದ ಕಟ್ಟಡವಾಗಿದ್ದು 213.5 ಮೀಟರ್ ಎತ್ತರವಾಗಿದೆ. ಈ ಬಿಲ್ಡಿಂಗ್ ಕೂಡ ಮುಂಬೈ ನಗರದಲ್ಲಿದ್ದು 68 ಫ್ಲೋರ್ಗಳನ್ನು ಹೊಂದಿದೆ. ಇದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆಗಿದ್ದು 2017 ನಿರ್ಮಾಣಿಸಲಾಯಿತು. ವರ್ಲ್ಡ್ ಕ್ರೆಸ್ಟ್. ಈ ಬಿಲ್ಡಿಂಗ್ 222.5 ಮೀಟರ್ ಎತ್ತರವಾಗಿದ್ದು 57 ಅಂತಸ್ತುಗಳನ್ನು ಹೊಂದಿದೆ. ಮುಂಬೈ ಸಿಟಿಯಲ್ಲಿರುವ ಈ ಬಿಲ್ಡಿಂಗ್ 2014 ನಿರ್ಮಾಣವಾಗಿದ್ದು ಈ ಬಿಲ್ಡಿಂಗ್ ಕೂಡ ವಸತಿ ಕಟ್ಟಡವಾಗಿದೆ. 2ICC, ಇದರ ಪೂರ್ತಿ ಹೆಸರು ಐಸ್ಲ್ಯಾಂಡ್ ಸಿಟಿ ಸೆಂಟರ್. ಈ ಬಿಲ್ಡಿಂಗ್ ಮುಂಬೈ ಸಿಟಿಯಲ್ಲಿದ್ದು 223.2 ಮೀಟರ್ ಎತ್ತರವಾಗಿದೆ. ಇದು 68 ಅಂತಸ್ತುಗಳನ್ನು ಹೊಂದಿದೆ. ಈ ಬಿಲ್ಡಿಂಗ್ ಭಾರತ ದೇಶದ ಅತ್ಯಂತ ಎತ್ತರವಾದ ಕಟ್ಟಡಗಳಲ್ಲಿ 6ನೇ ಸ್ಥಾನ ಪಡೆದುಕೊಂಡಿದೆ. ಈ ಕಟ್ಟಡವು 235 ಮೀಟರ್ ಎತ್ತರವಾಗಿದ್ದು 69 ಫ್ಲೋರ್ಗಳನ್ನು ಹೊಂದಿದೆ. ಮುಂಬೈ ಸಿಟಿಯಲ್ಲಿರುವ ಈ ಟವರ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಎನಿಸಿಕೊಂಡಿದೆ. ಲೋಧಾ ಅಲ್ಟಮೌಂಟ್. ಈ ಬಿಲ್ಡಿಂಗ್ 5ನೇ ಸ್ಥಾನ ಪಡೆದುಕೊಂಡಿದ್ದು 240 ಮೀಟರ್ ಎತ್ತರವಾಗಿದೆ. ಈ ಬಿಲ್ಡಿಂಗ್ 50 ಅಂತಸ್ತುಗಳನ್ನು ಹೊಂದಿದ್ದು ಇದು ಕೂಡ ಮುಂಬೈ ಸಿಟಿಯಲ್ಲಿದೆ. 1 ಎವಿಗ್ನಾ ಪಾರ್ಕ್. ಈ ಬಿಲ್ಡಿಂಗ್ 247 ಮೀಟರ್ ಎತ್ತರವಾಗಿದ್ದು 64 ಅಂತಸ್ತುಗಳನ್ನು ಹೊಂದಿದೆ. ಇದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆಗಿದ್ದು ಮುಂಬೈ ನಗರದಲ್ಲಿದೆ. ಈ ಟವರ್ 248.5 ಮೀಟರ್ ಎತ್ತರವಾಗಿದ್ದು ಭಾರತದ ಅತ್ಯಂತ ಎತ್ತರವಾದ ಕಟ್ಟಡಗಳಲ್ಲಿ 3ನೇ ಸ್ಥಾನ ಪಡೆದುಕೊಂಡಿದೆ. ಈ ಬಿಲ್ಡಿಂಗ್ 54 ಅಂತಸ್ತುಗಳನ್ನು ಹೊಂದಿದ್ದು ಮುಂಬೈ ಸಿಟಿಯಲ್ಲಿದೆ. ದಿ ಇಂಪೀರಿಯಲ್. ಮುಂಬೈ ನಗರದಲ್ಲಿರುವ ಈ ಬಿಲ್ಡಿಂಗ್ ಸುಮಾರು 256 ಮೀಟರ್ ಎತ್ತರವಾಗಿದೆ. ಒಟ್ಟು 60 ಫ್ಲೋರ್ಗಳನ್ನು ಹೊಂದಿದ್ದು ಇದು ಕೂಡ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆಗಿದೆ. ಭಾರತ ದೇಶದ ಅತ್ಯಂತ ಎತ್ತರವಾದ ಕಟ್ಟಡ D42. ಈ ಬಿಲ್ಡಿಂಗ್ ಕೋಲ್ಕತ್ತಾದಲ್ಲಿದೆ. ಈ ಕಟ್ಟಡವು 268 ಮೀಟರ್ ಎತ್ತರವಾಗಿದ್ದು 62 ಅಂತಸ್ತುಗಳನ್ನು ಹೊಂದಿದೆ. ಈ ಬಿಲ್ಡಿಂಗ್ ಕೂಡ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆಗಿ ಕಾರ್ಯನಿರ್ವಹಿಸುತ್ತಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು.